ಅಕ್ಕ ಬಾರಕ್ಕ ಹೋಗೋಣ ಇವತ್ತು ಯಮ್ಮನ ಹತ್ರ ಹೋಗ್ಬಿಟ್ಟು ನಡಿ ನೋಡೋಣ ಯಾವಾಗೂ ಇದೇ ಕತೆ ಆಯ್ತು ಇರೋದು ಶಾರದಾ ಏ ಶಾರದಾ ಬಾರೆ ಆಚೆ ಏನ್ ಮಾಡ್ತಾ ಇದೀಯ ಮನೆಯಲ್ಲಿ ಏನಂತಿ ಬಡ್ಡಿ ಕಾಸು ಕೊಟ್ಟಿಲ್ಲ ಅಂತ ಮನೆ ಹತ್ರನೇ ಬಂದಿದ್ದೀರಾ ಅಜ್ಜಿ ಮನೆಯಲ್ಲೆಲ್ಲ ನಮ್ಮಅಮ್ಮ ಅಡಿಗೆ ಮಾಡ್ತಿದ್ದಾರೆ ಇರ್ರಿ ಕರೀತೀನಿ ಕರಿಯೋಗೋ ಅಮ್ಮ ಬಡ್ಡಿ ಬೆಂಗರಮ್ಮ ಬಂದಿದ್ದಾರೆ ನೋಡು ಬಂಗರಮ್ಮ ಬನ್ನಿ ಕಾಫಿ ಮಾಡ್ತೀನಿ ಕಾಫಿ ಗೀಫಿ ಎಲ್ಲ ಬೇಡ ತಗೊಂಬಮ್ಮ ದುಡ್ಡು ಬಂಗರಮ್ಮ ನಿಮಗೂ ಗೊತ್ತು ನಮ್ಮ ಯಜಮಾನರು ನಮ್ಮ ಅಮ್ಮ ಮನೆಗೆ ಬರಲ್ಲ ಅಂತ ಆದ್ರೂ ಮನೆ ಹತ್ರ ಎಲ್ಲ ಬಂದು ಈ ತರ ಮಾತಾಡೋದು ಸರಿಯಲ್ಲ ಇವಾಗ ಏನು ಎರಡು ತಿಂಗಳು ಬಡ್ಡಿ ನಾಲ್ಕು ದಿನದಲ್ಲಿ ಕೊಡ್ತೀನಿ ದಯವಿಟ್ಟು ಇದೊಂದು ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಆರು ತಿಂಗಳಿಂದ ಕರೆಕ್ಟ್ ಆಗಿ ಕೊಟ್ಟಿದ್ಯಾ ಗೊತ್ತು ಎರಡು ತಿಂಗಳಿಂದ ಇದೇನ್ ಹೊಸ ಕತೆಗಳು ಐದ್ ದಿನ ಹತ್ ದಿನ ಲೇಟ್ ಆಗಿ ಕೊಡೋ ರಾಮಾಯಣ ಇವೆಲ್ಲ ಚೆನ್ನಾಗಿರಲ್ಲ ಗೊತ್ತಲ್ಲ ಈ ಬಡ್ಡಿ ಬಂಗಾರಮ್ಮ ಏನು ಅಂತ ವ್ಯವಹಾರಕ್ಕೆ ಚಿನ್ನ ನಖರ ಮಾಡಿದ್ರೆ ಗುನ್ನ ಹುಷಾರ್ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಮತ್ತೆ ಕತೆಗಳು ಹೇಳಿದ್ರೆ ಚೆನ್ನಾಗಿರಲ್ಲ ಆಮೇಲೆ ಅಲ್ಲ ಬಂಗಾರಮ್ಮ ನಿಮ್ಗೂ ಗೊತ್ತು ನಮ್ಮ ಯಜಮಾನರು ನಮ್ಮ ಅಮ್ಮನ ಮನೆಗೆ ಬರಲ್ಲ ಅಂತ ಆದ್ರೂ ಮನೆ ಹತ್ರ ಎಲ್ಲ ಬಂದು ಈ ತರ ಮಾತಾಡೋದು ಸರಿಯಲ್ಲ ಬಡ್ಡಿಗೆ ದುಡ್ಡು ಬೇಕಾದಾಗ ಬಂದ್ಬಿಡ್ತೀರಾ ಅಯ್ಯೋ ಅಮ್ಮ ಅಂತ ಈಗ ನಾವು ನಿಮ್ಮ ಮನೆ ಬಾಗ್ಲಿಗೆ ಅಲಿಬೇಕಾ ದಿನ ಬೆಳಗಾದ್ರೆ ಇವರೆಲ್ಲ ನಾವು ಒಳ್ಳೆ ಮಾತಾಡಿದ್ರೆ ಕೇಳೋದಿಲ್ಲ ಕಣಕ ನಿನ್ ದುಡ್ಡು ಹತ್ಕೊಂಡು ಎಲ್ಲೂ ಹೋಗಲ್ಲ ಕೊಡ್ತೀವಿ ಇದೊಂದು ಸತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾರ ಹೋಗೋಣ ಬಾರಕ ನಂಗೆ ಗೊತ್ತು ಹೆಂಗ್ ವಸೂಲಿ ಮಾಡ್ಬೇಕು ಅಂತ ಮಾಡ್ತೀನಿ ಶಾರದಾ ಶಾರದಾ ಚೆನ್ನಾಗಿದ್ದೀರಾಫಿ ತಗೋಬರ್ತೀನಿ ಮಾತಾಡ್ತಾರೆ ಸರಿ ಏನ್ ಹೋಗ್ತಾ ಇದೀಯಾ ಕಂದ ಫಸ್ಟ್ ಸ್ಟ್ಯಾಂಡರ್ಡ್ ಆಂಟಿ ನಾಲ್ಕನೇ ಕ್ಲಾಸ್ ಎಕ್ಸಾಮ್ ಮುಗಿತಾ ಮುಗಿತು ಆಂಟಿ ಮುಗಿದೋಯ್ತಾ ಪದ್ಮಕ್ಕ ಇದೊಳ್ಳೆ ಕಾಫಿ ನಿನಗೆ ಇಲ್ಲ ನಾನು ಇವತ್ತು ತಾನೇ ಕುಡಿತಾ ಇದೀನಿ ಅವನಿಗೆ ಏನಾದರೂ ಕೊಡು ಇಲ್ಲ ಅವನು ಬಿಸ್ಕೆಟ್ ತಿಂತಾ ಇದಾನಲ್ಲ ಎಷ್ಟೊಂದು ಬೇಡಪ್ಪ ನನಗೆ ಏ ಸ್ವಲ್ಪನೇ ತಗೊಳ್ಳಿ ಪರವಾಗಿಲ್ಲ ಏನ್ ಪದ್ಮಕ್ಕ ನಿಮ್ಮ ಮಗಳು ಮದುವೆ ಎಲ್ಲಿವರೆಗೂ ಬಂತು ಅಯ್ಯೋ ಅದ ಯಾಕೆ ಹೇಳ್ತೀಯ ಬಿಡು ಶಾರದಾ ಯಾಕೆ ಪದ್ಮಕ್ಕ ಇನ್ವಿಟೇಷನ್ ಓಡಿಸಿದ್ವಾ ಅದಕ್ಕೊಂದಷ್ಟು ದುಡ್ಡು ಖರ್ಚಾಯ್ತಾ ಬಟ್ಟೆ ಬರೆ ತೆಗೆದ್ವಿ ಅದಕ್ಕೊಂದಷ್ಟು ದುಡ್ಡು ಖರ್ಚಾಯ್ತಾ ಮತ್ತೆ ಚೌಟ್ರಿ ಕಟ್ಟಿದ್ದೀವಿ ಈಗ ಒಡವೆ ತೆಗಿಬೇಕು ಮಗಳಿಗೆ ಅದಕ್ಕೆ ನಿನ್ನ ಹತ್ರ ಒಂದ್ ಎರಡು ಲಕ್ಷ ಕೇಳೋಣ ಅಂತ ಬಂದಿದ್ದೀನಿ ಕಣವ ಎಲ್ಲಕ್ಕ ಪದ್ಮಕ್ಕ ನಮ್ಮ ಯಜಮಾನರು ನೋಡಿದ್ರೆ ಎರಡು ತಿಂಗಳು ಸಂಬಳ ಕೊಟ್ಟಿಲ್ಲ ಹೋಲ್ಡ್ ಮಾಡವ್ರೆ ನಮ್ಮ ಹತ್ರ ಎಲ್ಲಿ ಬರ್ತದೆ ಪದ್ಮಕ್ಕ ನೀನೇ ಹೀಗಂದ್ರೆ ಹೇಗೆ ಹೋಗ್ಲಿ ಬಡ್ಡಿ ಬಂಗಾರಮ್ಮನ ಹತ್ರ ಒಂದ್ ಎರಡು ಲಕ್ಷ ಕೇಳೋಣ ಅಂತ ಇದ್ದೀನಿ ಕಣವ ಹಲೋ ಅಜ್ಜಿ ಬಡ್ಡಿ ಬೆಂಗರಮ್ಮ ಹತ್ರನ ಬೇಡ ಯಾಕೋ ಕಂದ ಯಾಕೆ ಹಿಂಗೆ ಹೇಳ್ತೀಯ ಏನವ ಇವನ್ ಹಿಂಗೆ ಹೇಳ್ತಾವನೆ ಓ ಪದ್ಮಕ್ಕ ನಮ್ಮ ಯಜಮಾನ್ರಿಗೆ ಎರಡು ತಿಂಗಳು ಸಂಬಳ ಹೋಲ್ಡ್ ಆಗಿಕ್ಕೆ ಆ ಯಮ್ಮನ ಹತ್ರ 50,000 ಸಾಲ ತಗೊಂಡ್ವಿ ಕೊಡೋದ್ ನಾಲ್ಕು ದಿನ ಲೇಟ್ ಆಗಿಕ್ಕೆ ಮನೆ ಹತ್ರ ಹುಡುಕ ಬಂದ್ಬಿಟ್ಲು ನಮ್ಮೂರಲ್ಲಿ ರಕ್ತ ಇರೋ ಜಿಗ್ನೆ ತರ ಬಡ್ಡಿ ಬಂಗಾರಮ್ಮ ಮತ್ತೆ ಹೆಂಗಮ್ಮ ಅವ್ರನ್ನ ಕೇಳೋಣ ಅಂತ ಇದ್ನಲ್ಲಮ್ಮ ಅಯ್ಯೋ ಅಜ್ಜಿ ನೀವು ಆ ಬಡ್ಡಿ ಬೆಂಗಾರಮ್ಮ ಹತ್ರ ಕಷ್ಟ ಅಂತ ಕಾಸಿಸ್ಕೋಬೇಡಿ ಏನಮ್ಮ ಹಿಂಗ ಹೇಳ್ತಾವನೆ ಅಯ್ಯೋ ಬಿಡು ಪದ್ಮಕ್ಕ ಅವ್ನ ಮಾತಂಗಿರ್ಲಿ ನಿಮ್ಮ ಮಳೆ ಏನ್ ಕೆಲಸ ಮಾಡ್ಕೊಂಡವನೆ ಅವು ಎಲ್ಲ ಅನುಕೂಲವಾಗ ಅವ್ರ ಊರ್ ಕಡೆ ವಾತಾವರಣ ಎಲ್ಲ ಚೆನ್ನಾಗೈತಾ ವಿಚಾರಿಸ್ತಾ ಹುಡುಗನ ಕಡೆ ಎಲ್ಲ ನಮ್ಮ ಅಳಿಯ ರಾಮಹಳ್ಳಿಯಲ್ಲಿ ಪಂಚಾಯತಿ ಆಫೀಸಲ್ಲಿ ರೈಟ್ರು ತಿಂಗಳಿಗೆ 35,000 ರೂಪಾಯಿ ಸಂಬಳ ಬರುತ್ತೆ ಸ್ವಂತ ಮನೆ ಇದೆ 20 ಎಕರೆ ಜಮೀನಿದೆ ಅವ್ರ ಮನೆಗೆ ಇಬ್ಬರೇ ಗಂಡ್ಮಕ್ಳು ನನ್ನ ಮಗಳು ಅಂಥವ್ರ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ ಅದೇ ನನಗೆ ತುಂಬ ಸಂತೋಷ ಕೊಟ್ಟು ಕಡೆ ಹೆಣ್ಮಕ್ಳು ಸಂತೋಷವಾಗಿ ಇರೋದೇ ಅಲ್ವಾ ನಮಗೂ ಖುಷಿ ಆಗೋದು ಅದೇ ನನಗೆ ತುಂಬ ಸಂತೋಷ ಆಗ್ತಿರೋದು ಕಣವ್ವ ಹೆಂಗೋ ಒಳ್ಳೆ ಮನೆ ಕಡೆ ಕೊಡ್ತಿದ್ಯಾ ಬಿಡು ಪದ್ಮಕ್ಕ ಹೆಂಗೋ ಇಲ್ಲಿ ಊರಲ್ಲಿ ಒಳ್ಳೆ ಹುಡುಗಿ ಅನ್ಸ್ಕೊಂಡಿದ್ದೀವಿ ಅಲ್ಲೂ ಹೋಗಿ ಹೆಂಗೋ ಚೆನ್ನಾಗಿರ್ಲಿ ಶಾರದಾ ನನ್ನ ಮಗಳ ಮದುವೆಗೆ ಹೇಳ್ತೀನಿ ಮಿಸ್ ಮಾಡದೆ ಬರ್ಬೇಕಮ್ಮ ಖಂಡಿತವಾಗಿ ಬರ್ತೀವಿ ಪದ್ಮಕ್ಕ ನಿನ್ ಮಗಳ ಬೇರೆ ಅಲ್ಲ ನನ್ ಮಗಳು ಬೇರೆ ಅಲ್ಲ ನಾವೇ ನಿಂತ್ಕೊಂಡು ಮಾಡ್ತೀವಿ ಪದ್ಮಕ್ಕ ಸರಿಮ್ಮ ಹಾಗಾದ್ರೆ ನಾನ್ ಬರ್ಲಾ ಹೋಗ್ ಬರ್ತೀನಿ ಹೋಗ್ ಬರ್ತೀನಿ ಚಿನ್ನು ಬಾಯ್ ಅಜ್ಜಿ ಬಾಯ್ ಪಾ ಬಾಯ್ ಬರ್ತೀನಿ ಬರ ಬಾಯ್ ಇಲ್ಲಿ ಏನ್ ಕಿಶನ್ ಬಿಸ್ಕೆಟ್ ತಿಂತಾ ಇದೀಯ ನೀನು
ದೊಡ್ಡವರತ್ರ ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ ನಿಮ್ಗೆ. ಹಾಗೆಲ್ಲ ಹೇಳ್ಬಾರ್ದು ಮನೆ ಅಂತರ ಹೇಳಿದ್ರೆ ನೋಡಿ ಹುಡುಗ ಇವಾಗ್ಲೇ ಹಿಂಗೆಲ್ಲ ಹೇಳ್ತದಲ್ಲ ಅಂತ ಅನ್ಕೋತಾರ ಅವರು. ಹಂಗೆಲ್ಲ ಅನ್ಬಾರ್ದು ಆಯ್ತಾ. ಇನ್ನೊಂದ್ಸತಿ ಆತರ ಎಲ್ಲ ಮಾತಾಡ್ಬಾರ್ದು. ಯಾವಾಗ್ಲೂ ಬಿಸ್ಕೆಟ್ ತಿನ್ಕೊಂಡ್ ಕೂತಿರ್ತೀಯ. ಬಡ್ಡಿ ಬಂಗಾರ ಅಮ್ಮಂದು ಟಾರ್ಚರ್ ಜಾಸ್ತಿ ಆಗೈತೆ. ಆರ್ ತಿಂಗಳಿಂದ ಬಡ್ಡಿ ಕಟ್ಟಿದ್ರು ಬಿಡ್ತಾ ಇಲ್ಲ. ತುಂಬಾ ಹಿಂಸೆ ಕೊಡ್ತಾವಳೆ ನಮ್ಗೆ. ಆದ್ರೆ ನಮ್ಮೂರಿಗೆ ಬಂದ್ರೆ ನಮ್ಮ ಯಜಮಾನ್ರಂತವ್ ಏನು ನಡೆಯಲ್ಲ ಅವಳ್ದು. ಆದ್ರೆ ನಮ್ಮ ಅಮ್ಮನ ಮನೆಗೆ ಬಂದ್ರಂತೂ ನಮ್ಮ ಅವಳಿಗೆ ಏನಾಯ್ತದ ಅಂತಾನೆ ಗೊತ್ತಿಲ್ಲ. ಆದ್ರೆ ತುಂಬಾ ಹಿಂಸೆ ಕೊಡ್ತಾಳೆ ಕಣಪ್ಪ. ಸರಿ, ಏನು ಚೆನ್ನಾಗಿದ್ದೀನಾ? ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? ಸರಿ, ಚೆನ್ನಾಗಿ ಓದ್ಕೋ. ಸರಿ ಅಕ್ಕ, ನಾನು ನೋಡ್ತೀನಿ ಅದ್ರ ಬಗ್ಗೆ. ನಿಮ್ಗೆ ತಲೆ ಕರ್ಸ್ಕೊಬಿಡಿ, ಆ ಅಮ್ಮನ ಜೊತೆ ನೀವು ಬಾಯ್ ಹಾಕ್ಬಿಡಿ. ಸರಿ ಇಲ್ಲ, ಮೊದಲೇ ನಾನು ಎಲ್ಲ ಸ್ಟೇಷನ್ ಎಲ್ಲ ಮಾತಾಡ್ಬಿಟ್ಟು ಆ ಅಮ್ಮನ ಏನು ಮಾಡಿಸ್ಬೇಕೆಲ್ಲ ಮಾಡಿಸ್ತೀನಿ ಆಯ್ತಾ? ನೀವೇನು ತಲೆ ಕರ್ಸ್ಕೊಬಿಡಿ. ನೀವೆಲ್ಲ ಹೇಳಿದ್ನಲ್ಲ, ನೀವೆಲ್ಲ ತಲೆಯಿಂದೆಲ್ಲ ತೆಗ್ದಾಕಿ ಆಯ್ತಾ. ನಿಮ್ಮೊಬ್ಬರಿಗಲ್ಲ, ಈ ಥರ ತುಂಬ ಜನರಿಗೆ ಅವಳು ಆಟ ಆಡ್ತಿರೋದೆಲ್ಲ ಸರಿಯಾಗಿದೆ. ಇವಾಗ ಸರಿ ಮಾಡಿಟ್ಟಿದ್ದೀವಿ, ನೀವು ಆರಾಮಾಗಿದ್ದೀರಿ ಸರಿನಾ? ಬನ್ನಿ ಬನ್ನಿ, ಬರ್ತಾ ಇದ್ದೀರಾ? ಏನಮ್ಮ ಪದ್ಮ, ಏನ್ ಸಮಾಚಾರ? ಅದೇ ಕಣವ, ಫೋನ್ ಅಲ್ಲಿ ಹೇಳಿದ್ನಲ್ಲ ನಿಮ್ಗೆ. ಎಲ್ಲಿವರೆಗೂ ಬಂತು ಮಗಳ ಮದ್ವೆ? ಅದೇ, ಭಟ್ರಿಗೆ ದುಡ್ಡು ಕೊಟ್ಟಿದ್ದೀವಿ, ಚೌಟ್ರಿಗೂ ದುಡ್ಡು ಕೊಟ್ಟಿದ್ದೀವಿ, ಬಟ್ಟೆ ಬರೇನೋ ತಂದಿದ್ದೀವಿ ಎಲ್ಲಾರ್ಗು. ಆದ್ರೆ ಮಗಳಿಗೆ ಚಿನ್ನ ಬೆಳ್ಳಿ ಏನೂ ತಂದಿಲ್ಲ ಕಣವ. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಸಾಲ ಕೇಳೋಣ ಅಂತ ಬಂದಿದ್ದೀನಿ ಕಣಮ್ಮ. ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ಬೇಕಾದಷ್ಟಿದೆ ಈ ಬಡ್ಡಿ ಬಂಗಾರಮ್ಮನ ಹತ್ರ. ಈ ಊರಲ್ಲಿ ಯಾರಿದ್ದಾರೆ ದುಡ್ಡು ಕೊಡೋರು? ಎಲ್ಲರೂ ಇಲ್ಲೇ ಬರಬೇಕು. ಹೌದು ಕಣಮ್ಮ, ನಮ್ಮೂರಲ್ಲಿ ನೀವೇ ಅಲ್ವಾ ನಮ್ಮ ಕಷ್ಟಕಾಲಕ್ಕೆ ಆಗೋದು, ನೀವೇ ನಮ್ಮ ದೇವರು. ಅದಕ್ಕೆ ನಮ್ಮ ಕಷ್ಟಕ್ಕೆ ನೀವು ಆಗ್ತೀರಂತ ನಿಮ್ಮ ಹತ್ರ ಸಾಲ ಕೇಳಕ್ಕೆ ಬಂದಿರೋದು. ಆದರೆ ಗೊತ್ತಲ್ಲ, ತಿಂಗಳು ಆಗ್ತಿದ್ದಂಗೆ ಕರೆಕ್ಟಾಗಿ ಬಡ್ಡಿ ತಂದು ಕೊಟ್ಬಿಡ್ಬೇಕು. ಒಂದು ದಿನ ಲೇಟ್ ಆಗೋ ಹಂಗಿಲ್ಲ. ಲೇಟ್ ಆದರೆ ಗೊತ್ತಲ್ಲ ಈ ಬಡ್ಡಿ ಬಂಗಾರಮ್ಮ ಏನು ಅಂತ. ಅಮ್ಮ, ಒಂದು ದಿನ ಅಲ್ಲ ಅಮ್ಮ, ಒಂದು ಗಂಟೆ ಟೈಮ್ ಮಿಸ್ ಮಾಡ್ದಂಗೆ ತಂದು ಕೊಡ್ತೀನಮ್ಮ. ನಿಮ್ಮ ಈ ಉಪಕಾರ ಎಂದಿಗೂ ಮರೆಯಲ್ಲಮ್ಮ. ದಯವಿಟ್ಟು ನಮಗೆ ಸಾಲ ಕೊಡಿಯಮ್ಮ. ಆಯ್ತಾಯ್ತು, ಮೂರು ದಿನ ಬಿಟ್ಟು ಬನ್ನಿ, ಅಮೌಂಟ್ ರೆಡಿ ಮಾಡಿರ್ತೀನಿ, ಬಂದು ತಗೊಂಡೋಗಿ. ಆಯ್ತು ಕಣಮ್ಮ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮ್ಮ ಈ ಉಪಕಾರ ಎಂದಿಗೂ ಮರೆಯಲ್ಲ ತಾಯಿ ನಾನು. ಆಯ್ತಾಯ್ತು, ಹೋಗಿ ಬನ್ನಿ. ನೀವು ಚೆನ್ನಾಗಿರ್ಬೇಕು ತಾಯಿ, ಬರ್ತೀನಿ ಕಣವ. ಏನ್ ಚಂದೋ, ಏನ್ ಬಂದಿದ್ದೋ? ಚೆನ್ನಾಗಿರೋದಿರ್ಲಿ, ನಿಮ್ಮ ನೋಡೋಣ ಅಂತಾನೆ ಬಂದೆ. ನನ್ನನ್ನ ಏನ್ ಮಾತಾಡ್ಸಕ್ ಬಂದೆ ನೀನು? ನಿಮ್ಮ ಹತ್ರ ಊರವ್ರದೆಲ್ಲ ಬಡ್ಡಿ ಹಾವಳಿ ಬಗ್ಗೆ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ ನಿಮ್ ಮೇಲೆ, ಅದಕ್ಕೆ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ಗೂ ಅದಕ್ಕೂ ಏನ್ ಸಂಬಂಧ? ನಾನ್ ದುಡ್ಡು ಕೊಡ್ತೀನಿ, ಅವ್ರು ಬಡ್ಡಿ ಕೊಡ್ತಾರೆ, ನೀನ್ ಯಾರು ಕೇಳಕ್ಕೆ? ಬಡ್ಡಿ ವ್ಯವಹಾರ ಮಾಡಕ್ಕೆ ಒಂದ್ ರೀತಿ ಇರುತ್ತೆ, 20% ಬಡ್ಡಿ ತಗೊಂಡು ಎಲ್ಲರೂ ರಕ್ತ ಇರ್ತಿದ್ಯಲ್ಲ, ನಿನಗೇನು ಸ್ವಲ್ಪ ಏನ್ ತಿಂತೀಯ ಹೊಟ್ಟೆಗೆ? ಅದನ್ನೆಲ್ಲ ಕೇಳಕ್ ನೀನ್ ಯಾರು? ಏನ್ ಮಾಡ್ತೀಯೋ ಮಾಡ್ಕೋ ಹೋಗು. ವ್ಯವಹಾರನ ಇದು? ಈ ತರ ವ್ಯವಹಾರ ರಕ್ತ ಇರೋದು? ಇದಕ್ಕೊಂದ್ ಗತಿ ಕಾಣಿಸ್ತೀನಿ ನಿನಗೆ. ಐಟಿ ರೈಡ್ ಮಾಡಿಸ್ಬಿಟ್ಟು ನಿನಗೆ ಒಳಗ ಹಾಕ್ಸಿದ್ರೆ ಅವಾಗ ಗೊತ್ತಾಗತ್ತೆ ನಿನಗೆ. ಐ ಟಿ ರೈಡ್ ಮಾಡಿಸ್ತೀಯ? ಏನ್ ಮಾಡ್ತೀಯ ಮಾಡ್ಕೋ ಹೋಗು. ನಾನ್ ಯಾರಂತ ಗೊತ್ತಲ್ಲ ನಿಂಗೆ, ನೀನ್ ಏನ್ ಮಾಡಿದ್ರು ನಾನ್ ಹೆದ್ರಲ್ಲ. ಏನ್ ಮಾಡ್ತೀಯ ಸ್ಟಾಪ್ ಮಾಡಿದ್ರೆ ಸರಿ ನೀನು, ಇಲ್ಲಾಂದ್ರೆ ನಾನ್ ಯಾರಂತ ತೋರಿಸ್ತೀನಿ ನಿನ್ಗೆ. ಇದ್ ಯಾಕೋ ಸರಿ ಕಾಣ್ತಿಲ್ಲ, ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಹಾದಿ ಬೀದಿಲಿ ಹೋಗೋರೆಲ್ಲ ಮಾತಾಡೋ ಹಾಗಾಗೋಯ್ತು. ಇವನ್ಗೊಂದು ಗತಿ ಕಾಣಿಸ್ಬೇಕು. ಮಾಡ್ತೀನಿ.